ಕುಮಾರ್ ಸ್ವಾಮಿಗೆ ನನ್ನಂತ ಸ್ನೇಹಿತರೆ ಕಂತೆ ಭಿಕ್ಷೆ ಬೇಡಕ್ಕಿಮ್ಮಲ್ಲಿ ಬಂದಿದ್ದಾರೆ. ನಮ್ಮ ನಾಡು, ನಮ್ಮ ನೆಲ, ನಮ್ಮ ಜನ, ನಾವು ಕರ್ನಾಟಕದ ಕನ್ನಡಿಗರು. ಈ ಚುನಾವಣೆ ಕೇವಲ ಕುಮಾರ್ ಸ್ವಾಮಿಗೆ ಮುಖ್ಯಮಂತ್ರಿ ಮಾಡುವ ಚುನಾವಣೆ ಅಲ್ಲ. ಈ ಚುನಾವಣೆ ಕನ್ನಡದ, ಕರ್ನಾಟಕದ ಸ್ವಾಭಿಮಾನವನ್ನ ಎತ್ತಿಡಿತಕ್ಕಂತ ಚುನಾವಣೆ. ಇವತ್ತು ಕಾಂಗ್ರೆಸ್, ಬಿಜೆಪಿ ಇವೆರಡು ರಾಷ್ಟ್ರೀಯ ಪಕ್ಷಗಳು ಅವರ ಆರ್ಭಟ, ಅವರ ದುಡ್ಡು, ಅವರ ದಬ್ಬಾಳಿಕೆ ಇದನ್ನ 70 ವರ್ಷದಿಂದ ಕರ್ನಾಟಕದ ಕನ್ನಡಿಗರು ಸಹನೆ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ತಮಿಳುನಾಡಿನಲ್ಲಿ ತಮಿಳಿನ ಸ್ವಾಭಿಮಾನ, ಆಂಧ್ರದಲ್ಲಿ ತೆಲುಗಿನ ಸ್ವಾಭಿಮಾನ, ಕೇರಳದಲ್ಲಿ ಮಲಯಾಳಿಗಳ ಸ್ವಾಭಿಮಾನ, ಕರ್ನಾಟಕದಲ್ಲಿ ಕನ್ನಡಿಗರ ಸ್ವಾಭಿಮಾನವನ್ನು ತೋರಿಸ್ತಕ್ಕಂತ ಚುನಾವಣೆ ಈ 10ನೇ ತಾರೀಕು ನಡೀತಕ್ಕಂತ ಚುನಾವಣೆ. ಮೋದಿ ಅವರು ಊರಿಗೆ ದೊಡ್ಡವರು, ಸೋನಿಯಾ ಗಾಂಧಿ ಅವರು ಊರಿಗೆ ದೊಡ್ಡವರು, ನಮ್ಮ ಊರಿಗೆ ನಮ್ಮ ಗೌಡ ದೊಡ್ಡೇಗೌಡ. ಈ ಸ್ವಾಭಿಮಾನವನ್ನ 92 ವರ್ಷ ವಯಸ್ಸಾಗಿದೆ ಕರ್ನಾಟಕದ ರೈತರಿಗೆ ನೀರಿಗೆ ಚನ್ನಪಟ್ಟ ನೀರು ತಂದವರು ಯಾರು? ಕಾವೇರಿಗೆ ಇವತ್ತಿದ್ದು ಹೋರಾಟ ಮಾಡಿದವರು ಯಾರು?